ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಸಮ್ಮರ್ ಸ್ಪೆಷಲಾಗಿ ಮಸ್ಕ್ಮಿಲನ್ ಜ್ಯೂಸ್ ಅಂದರೆ ಕರ್ಬೂಜದಲ್ಲಿ ಮಿಲ್ಕ್ ಶೇಕ್ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಈ ಹಣ್ಣು ಬಂದು ಕಡಿಮೆ ರೇಟ್ಗೆ ಈಸಿಯಾಗಿ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಅದರಲ್ಲೂ ಇದನ್ನು ಒಂದು ಸರಿ ಮನೇಲಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಮತ್ತು ಕೇಳಿ ಕೂಡ ಮಾಡಿಸ್ಕೊತಾರೆ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು, ಇಲ್ಲಿ ಅರ್ಧ ಭಾಗದಷ್ಟು ಹಣ್ಣು ತೊಗೊಂಡಿದ್ದೀನಿ, ಅದನ್ನು ಬೀಜನೂ ಮತ್ತು ಸಿಪ್ಪೆನ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಕ್ಕರೆ 3 ಟೇಬಲ್ಸ್ಪೂನ್ ಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಾದಾಮಿನೂ ಪಿಸ್ತಾನು. ಹಾಗೆ ಇವತ್ತು ನಾನು ಬಟರ್ ಸ್ಕಾಚ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಆಲ್ರೆಡಿ ಈ ರೆಸಿಪಿನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇಲ್ಲಿ 1 ಲೋಟ ಆಗೋಷ್ಟು ಹಾಲು ಎತ್ತಿಟ್ಕೊಂಡಿದ್ದೀನಿ ಮತ್ತು 1 ಕಪ್ ಆಗೋಷ್ಟು ಐಸ್ ಕ್ಯೂಬು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಕರ್ಬೂಜನ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲೆ ಬೀಜನ ಸಿಪ್ಪೆನ ತೆಗೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಫ್ರೂಟ್ ಕೂಡ ಸ್ವೀಟಾಗಿರುತ್ತೆ. ಈಗ ಇದ್ರ ಜೊತೆಗೆ ಐಸ್ ಕ್ಯೂಬೂ 1/2 ಲೋಟ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಹಾಲನ್ನ ಕಾಯಿಸಿ ತಣ್ಣಗಾಗಿ ಫ್ರಿಜ್ಜಲ್ಲಿ 1/2 ಅವರ್ ಇಟ್ಟಿದ್ದೆ. ಈ ಥರ ಮಾಡೋದ್ರಿಂದ ನಿಮಗೆ ಜ್ಯೂಸ್ ಕುಡಿಯುವಾಗ ಕೂಲಾಗಿರುತ್ತೆ. ಈಗ ಇದನ್ನು ನಾನು ರುಬ್ಕೊಂಬರ್ತೀನಿ. ಆಲ್ರೆಡಿ ಬೇರೆ ಥರ ಮಿಲ್ಕ್ ಶೇಕ್ ರೆಸಿಪಿ ಎಲ್ಲ ತೋರಿಸಿದ್ದೀನಿ, ನೀವು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಇವಾಗ ರುಬ್ಬಿದ್ದಾಗಿದೆ ನೋಡಿ. ನಾನು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ, ನೀವು ಯಾವ ಫ್ಲೇವರ್ದಾದರೂ ಯೂಸ್ ಮಾಡ್ಕೋಬೋದು. ಇದನ್ನು ನೀವು ಸ್ಮೂತಿ ಥರ ಮಾಡಿ ಕುಡಿಬೇಕಂದ್ರೆ ಇದಕ್ಕೆ ನೀವು ಆ್ಯಪಲ್ಲು, ಬನಾನಾ, ಯಾವ ಫ್ರೂಟ್ ಆದರೂ ಮಾಡ್ಕೊಂಡು ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಉಳಿದಿರೋಂಥ ಹಾಲು ಹಾಕಿ ನಾನು ರುಬ್ಕೊಂಬರ್ತೀನಿ. ನಿಮಗೆ ಜ್ಯೂಸು ಎಷ್ಟು ಬೇಕೋ ನೋಡಿ ಹಾಲು ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಇಬ್ಬರಿಗಾಗೋಷ್ಟು ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡೋದಾದ್ರೂ ಇದಕ್ಕಿನ್ನ ಎಕ್ಸ್ಟ್ರಾ 1 ಲೋಟ ಹಾಲು ಹಾಕ್ಕೊಂಡು ರುಬ್ಕೋಬೋದು. ಇವಾಗ ಅದು ರೆಡಿಯಾಗಿದೆ, ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ಗ್ಲಾಸೊಳಗೆ ಒಂದು ಸ್ವಲ್ಪ ಫ್ರೂಟ್ ಹಾಕ್ಕೊಂಡು ಈಗ ಜ್ಯೂಸ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಮ್ಮನೇಲಂತೂ ಮಾಡಿದ ತಕ್ಷಣವೇ ಖಾಲಿಯಾಗೋಯ್ತು ಜ್ಯೂಸು, ಅಷ್ಟು ರುಚಿಯಾಗಿತ್ತು. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಎಲ್ಲ ಸೀಸನಲ್ಲೂ ಸಿಗೋವಾಗ ಫ್ರೂಟ್ಗಳಲ್ಲಿ ನೀವು ಈ ಥರ ರೆಸಿಪಿನ ಮಾಡಿಕೊಡಿ. ಮನೇಲಿ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಹಾಗಾದರೆ ಖಂಡಿತ ಇವತ್ತು ತೋರಿಸಿರುವ ಈ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.